ಜನಪ್ರತಿನಿಧಿಗಳಿಗೆ ಕೇಳಿ ಪ್ರಶ್ನೆ ಮಾಡೋದು ಏನಪ್ಪ ಅಂತ ಅಂದ್ರೆ, ಕರ್ನಾಟಕದಲ್ಲಿ ನೀವು ನಮ್ಮನ್ನ ನಮ್ಮ ತೆರಿಗೆ ಹಣದಲ್ಲಿ ನಮ್ಮ ಜನಪ್ರತಿನಿಧಿಗಳಾಗಿ ನೀವು ಆರಿಸಿ ಕಳಿಸೋದು, ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಿ, ನಮ್ಮ ಮೂಲಭೂತ ಸೌಕರ್ಯಗಳನ್ನ ನಮಗೆ ಅನುಕೂಲವಾಗಿ ಮಾಡ್ಕೊಡಿ, ನಮಗೆ ರೋಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ನೀರಾಗಿರ್ಬೋದು, ಮಕ್ಕಳಿಗೆ ಮಕ್ಕಳಿಗೊಂದು ಎಜುಕೇಶನ್ ಆಗಿರ್ಬೋದು, ಮತ್ತೊಂದು ನಮ್ಮ ಅಡ್ಡೋಡ್ರೆ ಬಡ ಕುಟುಂಬಗಳಿಗೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳಾಗಿರ್ಬೋದು, ಇಂಥವುಗಳನ್ನ MLAಗಳು ನೀವು ಅವರ ಮನೆ ಬಾಗಿಲಿಗೆ ಹೋಗಿ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ನೀವೊಂದು ನಮ್ಮಿಂದ ಆರಿಸಿ ಹೋಗ್ತಕ್ಕಂಥ ಸಾರ್ಥಕ ಆಗ್ತದೆ. ಸರ್ಕಾರ ಇತ್ತೀಚೆಗೆ ಒಂದು ಸ್ಕೀಮ್ ತಂದಿದೆ ಆಟೋ ಡ್ರೈವರ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಸ್ಕೀಮ್. ನಿಮ್ಮ ಸರ್ 2000 ರೂಪಾಯಿ 3000 ರೂಪಾಯಿ ಸ್ಕೀಮ್ ಯಾವ ಮೂಲಿಗೆ ಸಾಲುತ್ತೆ ಸರ್? ಇವತ್ತು ಈ ಸ್ಕೀಮ್ ಎಲ್ಲ ನಮಗೆ ಬೇಡ, ನಮಗೆ ಶಾಶ್ವತವಾಗಿ ಒಂದು ಪರಿಹಾರವನ್ನ ಮಾಡ್ಕೊಡ್ಬೇಕು. ಗೌರ್ಮೆಂಟ್ ಸ್ಕೂಲ್ ಇಂಪಾರ್ಟೆಂಟ್, ಬಡವ್ರ ಮಕ್ಕಳಿಗೆ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತು ಡೊನೇಷನ್ ಕೊಟ್ಟು ನಾವು ಕಟ್ಟಕ್ಕಾಗಲ್ಲ, ನಮ್ಮ ಮಕ್ಕಳುಗಳನ್ನ ಓದ್ಸಕ್ ಆಗಲ್ಲ. ಒಂದು MLAಯನ್ನ ನೋಡಕ್ಕೆ ಹೋಗ್ಬೇಕಾದ್ರೆ ಮನೆಗಳಲ್ಲಿ ಸಿಗಲ್ಲ, ಇಲ್ಲ ಯಾರೋ ಒಬ್ಬರು ಲೀಡರ್ ಕರ್ಕೊಂಡು ಹೋಗ್ಬೇಕು, ಅಂತವ್ರನ್ನ ಕೂಡ ಆರ್ಸಕ್ ಹೋಗ್ಬೇಡಿ. ನಮ್ಮ ಕಷ್ಟ ಕಾಲಕ್ಕೆ ಒಬ್ಬ ಸಾಮಾನ್ಯನ ಹೋದ್ರು ಕೂಡ MLA ಸಿಗ್ಬೇಕು, ಕಷ್ಟಕಾಲಕ್ಕೆ ಸ್ಪಂದಿಸಬೇಕು. MLAಗಳು ಇವತ್ತು ಸುಮಾರು ಅವರ ಕ್ಷೇತ್ರಗಳು ನಾನು ನೋಡಿರೋ ಮಟ್ಟಿಗೆ ಒಂದು 15-20 ಜನ ಇದ್ದಾರೆ. ಇನ್ನು ಉಳಿದಂತ MLAಗಳು ಬೆಂಗಳೂರಲ್ಲಿ ಇದ್ದೀನಿ, ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ನಾನು ಪಾರ್ಟಿ ಮೀಟಿಂಗ್ ಅಲ್ಲಿ ಇದ್ದೀನಿ. ಜನರ ಕಷ್ಟ ಕೇಳೋರು ಯಾರು? ಲೀಡರ್ಗಳಂತ ಇದ್ದಾರೆ, ಲೀಡರ್ಗಳು ಮನೆ ಬಗ್ಗೆ ಬರ್ತಾರ? ಲೀಡರ್ಗಳನ್ನ ಮಾತಾಡ್ಸಕ್ಕೆ ಹೋಗಯ್ಯ, ಅಲ್ಲಿ ಬರ್ತಾರ, ಹೋಗ್ರಯ್ಯ, ಇಲ್ಲಿ ಬರ್ತಾರ ಅಂತ ಈ ರೀತಿಯಾಗಿ ಉಡಾಪ ಉತ್ತರಗಳನ್ನ ಕೊಟ್ರೆ ಜನಸಾಮಾನ್ಯರು. ಕುಸುಮಾ ಮೇಡಮ್ ಅವ್ರು ಬಂದಿದ್ದಾರೆ, ಅವ್ರು ಕೂಡ ಒಂದು ಸ್ವಲ್ಪ ಅಲೆ ಇದೆ ಅವ್ರ ಕಡೆಗೆ, ಒಂದು ಹೆಣ್ಣು ಮಗಳು ಅವ್ರು ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಅಲೆ ಇದೆ. ಈ ಸತಿ ಆರ್ಆರ್ಆಗಿ ಕ್ಷೇತ್ರದವರು ಯಾಕಡೆ ಇನ್ನು 30 ದಿವಸ ಇದೆ ಅಲ್ವಾ, ಯಾಕಡೆ ಯಾಕಡೆ ಚೇಂಜ್ ಆಗ್ತಾರೆ ಅಂತ ಗೊತ್ತಿಲ್ಲ. ಜೈತೇಂದ್ರ ಅವರು ಕಳೆದ ಬಾರಿ ಮುನಿರತ್ನ ಅವರಿಗೆ ಬಹಳ ಫೈಟ್ ಕೊಟ್ಟಿದ್ರು, ಅವರು ಅದೇ ಪಕ್ಷದಲ್ಲಿ ಇದ್ದು ಒಂದು ಸ್ವಲ್ಪ ಹೋರಾಡಿ ಇನ್ನೂ ಇದ್ದಿದ್ರೆ ಈ ಸತಿ ಫೈಟ್ ಕೊಡ್ಬೋದಿತ್ತು, ಇಲ್ಲ ಗೆಲ್ಬೋದಿತ್ತು. ಆದ್ರೆ ಇಲ್ಲಿ JDS ಅವ್ರಿಗೆ ಅಷ್ಟೊಂದು ಫೈಟ್ ಇಲ್ಲ ಸರ್. ಒಂದ್ ಸ್ವಲ್ಪ ಸರ್, ಆಮ್ ಆದ್ಮಿ ಪಾರ್ಟಿ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಇದೆ, ಖುಷಿ ಇದೆ. ಅವರು ಎರಡು ರಾಜ್ಯದಲ್ಲಿ ಮಾಡಿರ್ತಕ್ಕಂತ ಕೆಲಸ ಕಾರ್ಯಕ್ರಮಗಳು ನೋಡಿದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಆ ರೀತಿಯಾಗಿ ಆಗ್ಬೇಕು. ಆದ್ರೆ ಕರ್ನಾಟಕದಲ್ಲಿ ಅವರು ಇನ್ನು ಕೂಡ ಅಷ್ಟೊಂದು ಕ್ಲಿಕ್ ಆಗಿಲ್ಲ, ಅವ್ರು ಈಗ ಸ್ಥಳೀಯವಾಗಿ ಏನೋ ಒಂದ್ ಸ್ವಲ್ಪ ಅಷ್ಟು ಕಷ್ಟೇ ಸರ್. ಒಂದ್ ಸ್ವಲ್ಪ ಪಂಜಾಬಲ್ಲಿ ಮ್ಯಾಜಿಕ್ ಮಾಡಿದ್ವಿ, ಡೆಲ್ಲಿಯಲ್ಲಿ ಮ್ಯಾಜಿಕ್ ಮಾಡಿದ್ವಿ, ಇಲ್ಲಿ ಮ್ಯಾಜಿಕ್ ಮಾಡಿದ್ವಿ. ಕರ್ನಾಟಕದಲ್ಲಿ ಮ್ಯಾಜಿಕ್ ಮಾಡಕ್ ಆಗಲ್ಲ ಸರ್. ಈಗ ಡೆಲ್ಲಿ ಅಲ್ಲಿಗೆ ಒಂದು ಚಿಕ್ಕ ರಾಜ್ಯ, ಸಿಂಗಾಪುರ್ ಮಾಡ್ತೀವಿ ಅದ್ ಮಾಡ್ತೀವಿ ಅಂತ ಜನಗಳು ನಮ್ಮ ರಾಜಕಾರಣಿಗಳು ಹೇಳ್ತಾರೆ, ಯಾವುದೇ ಭಾಗದಲ್ಲೂ ಕೂಡ ಸಿಂಗಾಪುರ್ ಮಾಡಕ್ ಆಗಲ್ಲ. ಇಲ್ಲಿ ಹೆಂಗ್ ಬೇಕಂಗ ಲೇಔಟ್ ಗಳನ್ನ ಮಾಡಿ ಡ್ರೈನೇಜ್ ಎಲ್ಲೆಲ್ಲ ಕೊಟ್ಟು ಈ ರೀತಿ ಈಗ ಮತ್ತೆ 15 ರೋಡ್ ಅನ್ನ ಬಗ್ದು ಹಾಳು ಮಾಡ್ತಾ ಇದಾರೆ. ಸಿಂಗಾಪುರ್ ಎಲ್ಲಿ ಮಾಡ್ತಾರೆ ಸರ್? ಬೆಂಗಳೂರು ಗಾರ್ಡನ್ ಸಿಟಿ ಮಾಡ್ತೀನಿ ಯಶವಂತ ಕೃಷ್ಣ ಕಾಲದಲ್ಲಿ ಅಂತ ಹೇಳಿದ್ರು. ಬೆಂಗಳೂರು ಗಾರ್ಡನ್ ಸಿಟಿ ಎಲ್ಲ ಇರೋ ಮರಗಳನ್ನ ಕಿತ್ತಾಕಿ ಮೆಟ್ರೋಗಳು ಮಾಡ್ತಾ ಇದ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಆರ್ಆರ್ನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಾ ಇದ್ದೀವಿ, ಬನ್ನಿ ಮಾತಾಡ್ಸೋಣ ಸರ್. ನಮಸ್ತೆ. ಹಾ, ನನ್ನ ಹೆಸರು ಸಂಚಾರಿ ಸತೀಶ್ ಅಂತ. ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ, ಏನ್ ಸಂಚಾರಿ? ನಾವು ಆಟೋ ಡ್ರೈವರ್ ಆದಿಯಿಂದ ನಾವು ಎಲ್ಲ ಬೆಂಗಳೂರು ಸುತ್ತಮುತ್ತ ಸಂಚಾರಗಳನ್ನ ಮಾಡ್ತಾ ಇರ್ತೀವಿ, ಅದಕ್ಕಾಗಿ ನಾವು ಪ್ರಿಂಟ್ ಅಲ್ಲಿ ಇಟ್ಕೊಂಡಿದ್ವಿ ಸಂಚಾರಿ ಸತೀಶ್ ಅಂತ. ಈ ನಮ್ಮ ಸಂಚಾರಿ ವಿಜಯ್ ಅವರು ತೀರ್ಕೊಂಡಾಗ ಅವ್ರದ್ದು ಒಂದು ಹೆಸರು ಒಂದು ಏನು ಫೇಮಸ್ ಆಯಿತು, ಆ ಮುಖಾಂತರ ಪ್ರೇರಣೆಗೊಂಡು ನಾನು ಕೂಡ ಸಂಚಾರಿ ಸತೀಶ್ ಅಂತ. ನಾವು ಕೂಡ ಒಂದು ಸಾರ್ವಜನಿಕರ ಸೇವೆ ಕೊಡೋದ್ರಿಂದ ನಾವು ಕೂಡ ಸಂಚಾರ ಮಾಡ್ತಾ ಇರ್ತೀವಿ ಬೆಂಗಳೂರಲ್ಲಿ ನಾನಾ ಮೂಲೆಗಳಿಗೆ ಹೋಗಿ ನಾವು ನೋಡ್ತಾ ಇರ್ತೀವಲ್ಲ, ಅದಕ್ಕಾಗಿ ನಾವು ಸೇವೆ ಮಾಡ್ಕೊಡೋದ್ರಿಂದ ಸಂಚಾರಿ ಸತೀಶ್ ಅಂತ ಹೇಳ್ಕೊಂಡಿದ್ದೀನಿ ಸರ್. ಸೂಪರ್, ತುಂಬ ಚೆನ್ನಾಗಿದೆ, ವಿಭಿನ್ನವಾಗಿಯೂ ಇದೆ ನಿಮ್ಮ ಹೆಸರು. ಸೊ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಸಿಕ್ಕಾಪಟ್ಟೆ ಎಲ್ಲ ಪಾರ್ಟಿ ಬ್ಯುಸಿ ಆಗ್ತಾ ಇದೆ. ಕರ್ನಾಟಕದಲ್ಲಂತೂ ಎಲೆಕ್ಷನ್ ಹೀಟ್ ಯಾವ ರೇಂಜಿಗಿದೆ ಅಂತ ನಾವು ಹೇಳಬೇಕಾಗಿಲ್ಲ. ಒಂದು ಕಡೆ ಬಿಸಿಲು ಹೀಟು, ಒಂದು ಕಡೆ ಎಲೆಕ್ಷನ್ ಹೀಟು. ನಿಮ್ಮ ಕ್ಷೇತ್ರ ಹೇಗಿದೆ? ನಾನು ಎಲೆಕ್ಷನ್ ಬಿಸಿಯನ್ನು ಯಾವ ಕ್ಷೇತ್ರದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ನಾವು ನಿಮ್ಮ ಕರ್ನಾಟಕ TVಯಲ್ಲಿ ಒಂದು ಇಂಚಿಂಚವಾಗಿ ಕೂಡ ನಿಮ್ಮ ರಿಪೋರ್ಟರ್ ಶಿವಣ್ಣ ಅವರು ಚೆನ್ನಾಗಿ ಒಂದು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಸಾಮಾಜಿಕ ಜಾಲತಾಣದಲ್ಲಿ ರಾಜಕೀಯ ವಲಯಗಳನ್ನು ನಾವು ಈ ಬೇರೆ ಚಾನೆಲ್ಗಳನ್ನು ಹೊರತುಪಡಿಸಿದರೆ ನಿಮ್ಮ ಚಾನೆಲ್ಗಳಲ್ಲಿ ಕೂಲಂಕುಷವಾಗಿ ಎಳೆಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ಯಾವ ಕ್ಷೇತ್ರದಲ್ಲಿ ಯಾವ ಒಂದು ಅಭ್ಯರ್ಥಿ ಮುನ್ನಡೆಯನ್ನು ಕೈಕೊಡ್ತಾನೆ ಅಂತ ಹೇಳಿ ನೀವು ಈ ನಿಮ್ಮ ಕರ್ನಾಟಕ TV ಮುಖಾಂತರ ನಮಗೆ ತಿಳಿಸ್ಕೊಡ್ತೀರಾ, ಅದು ಒಂದು ನಮಗೆ ಹೆಮ್ಮೆ ಖುಷಿ. ಆದರೆ ನಾನು ಒಂದು ಸ್ವಲ್ಪ ರಾಜಕೀಯವಾಗಿ ತಿಳ್ಕೊಂಡ್ರೆ ಏನಪ್ಪ ಇತ್ತೀಚೆಗೆ ಅಂದರೆ ನಿಮ್ಮ ಕರ್ನಾಟಕ TVಯಿಂದಲೇ, ಆದರೆ ನೀವು ಹೇಳೋ ಈಗ RR ನಗರ ಕ್ಷೇತ್ರದಲ್ಲಿ ಅಂತ ಇರ್ಬೋದು, ನಾವು ಯಾವುದೇ ಒಂದು ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡೋದು ಏನಪ್ಪ ಅಂತ ಅಂದರೆ, ಕರ್ನಾಟಕದಲ್ಲಿ ನೀವು ನಮ್ಮನ್ನು ನಮ್ಮ ತೆರಿಗೆ ಹಣದಲ್ಲಿ ನಮ್ಮ ಜನಪ್ರತಿನಿಧಿಗಳಾಗಿ ನೀವು ಆರಿಸಿ ಕಳಿಸೋದು, ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಿ, ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಮಗೆ ಅನುಕೂಲವಾಗಿ ಮಾಡಿಕೊಡಿ, ನಮಗೆ ರೋಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ನೀರಾಗಿರ್ಬೋದು, ಮಕ್ಕಳುಗಳಿಗೆ ಮಕ್ಕಳಿಗೊಂದು ಎಜುಕೇಷನ್ ಆಗಿರ್ಬೋದು, ಮತ್ತೊಂದು ನಮ್ಮ ಆಟೋ ಡ್ರೈವ್ ಬಡ ಕುಟುಂಬಗಳಿಗೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳಾಗ್ಬೋದು, ಇಂಥವುಗಳನ್ನು MLAಗಳು ನೀವು ಅವರ ಮನೆ ಬಾಗಿಲಿಗೆ ಹೋಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನೀವೊಂದು ನಮ್ಮಿಂದ ಆರಿಸಿ ಹೋಗ್ತಕ್ಕಂಥ ಸಾರ್ಥಕ ಆಗ್ತದೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಅಣ್ಣ.
ಅಲ್ಲ ಈಗ ಹೇಳಿದ್ರೆ ಆಟೋ ಡ್ರೈವರ್ಗಳಿಗೆ ಈ ಥರ ಎಲ್ಲ ಸರ್ಕಾರ ಮಾಡಬೇಕು ಅಂತ ಸರ್ಕಾರ ಇತ್ತೀಚೆಗೆ ಒಂದು ಸ್ಕೀಮ್ ತಂದಿದೆ ಆಟೋ ಡ್ರೈವರ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಸ್ಕೀಮ್ ನಿಮ್ಮ ಗಮನಕ್ಕೆ ಬಂದಿದೆಯಾ ಹೇಗೆ ಗಮನಕ್ಕೆ ಬಂದಿದೆ ಸರ್ 2000 ರೂಪಾಯಿ 3000 ರೂಪಾಯಿ ಸ್ಕೀಮ್ ಯಾವ ಮೂಲಿಗೆ ಸಾಲತೆ ಸರ್ ಇವತ್ತು 2000 ರೂಪಾಯಿ ಯಾವ ಮೂಲಿಗೆ ಸಾಲತೆ 3000 ರೂಪಾಯಿ 7000 ರೂಪಾಯಿ ಸ್ವಾಮಿ ಈ ಸ್ಕೀಮ್ ನಾವು ಜನಕ್ಕೆ ಕೊಟ್ಟಿದೀವಿ ಅಂತ ಹೇಳಿದ್ರೆ ಇದು ಈ ಸ್ಕೀಮ್ ಎಲ್ಲ ನಮಗೆ ಬೇಡ 2000 ರೂಪಾಯಿ 3000 ರೂಪಾಯಿ ಸ್ಕೀಮ್ ಅನ್ನ ಒಂದು ದಿವಸ ಇಲ್ಲ 2 ದಿನದಲ್ಲಿ ನಾವು ದುಡ ಮಾಡ್ಕೋತೀವಿ ನಮಗೆ ಶಾಶ್ವತವಾಗಿ ಒಂದು ಪರಿಹಾರವನ್ನ ಮಾಡ್ಕೊಡಬೇಕು ಗವರ್ನಮೆಂಟ್ ಸ್ಕೂಲ್ ಬಾ ಇಂಪಾರ್ಟೆಂಟ್ ಬಡವರ ಮಕ್ಕಳಿಗೆ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತು ಡೊನೇಷನ್ ಕೊಟ್ಟು ನಾವು ಕಟ್ಟಕಾಗಲ್ಲ ನಮ್ಮ ಮಕ್ಕಳನ್ನ ಓದಿಸಕಾಗಲ್ಲ ದಯಮಾಡಿ ಗವರ್ನಮೆಂಟ್ ಸ್ಕೂಲ್ಗಳು ಎಲ್ಲೆಲ್ಲಿದೆ ಅದನ್ನ ಉಳಿಸತಕ್ಕಂತ ಕೆಲಸವನ್ನ ಮಾಡಿ ಅನ್ನೋದನ್ನ ನಾನು ಇಡಿ 224 ಕ್ಷೇತ್ರದ ಎಂಎಲ್ಎಗಳು ಕೂಡ ನಾನು ಈ ಮುಖಾಂತರ ಹೇಳಕ್ಕೆ ಅದರದಾಗಿ ಮತ್ತೆ ಜನಗಳಿಗೆ ನಾವು ಕರ್ನಾಟಕ ಜನಗಳಿಗೆ ಏನಪ್ಪ ಹೇಳೋದು ಅಂತ ಅಂದ್ರೆ ಒಂದು ಎಂಎಲ್ಎ ಅನ್ನ ನೋಡಕ್ಕೆ ಹೋಗಬೇಕಾದ್ರೆ ಅವರು ಮನೆಗಳಲ್ಲಿ ಸಿಗಲ್ಲ ಇಲ್ಲ ಯಾರೋ ಒಬ್ಬರು ಲೀಡರ್ ಕರ್ಕೊಂಡು ಹೋಗಬೇಕು ಅಂತವ್ರನ್ನ ಕೂಡ ಆರ್ಸಕ್ಕೆ ಹೋಗಬೇಡಿ ನಾನು ಈ ಮುಖಾಂತರ ಕೈ ಮುಗಿದು ಮನೆ ನಮ್ಮ ಕಷ್ಟಕಾಲಕ್ಕೆ ಒಬ್ಬ ಸಾಮಾನ್ಯನ ಹೋದ್ರೂ ಕೂಡ ಎಂಎಲ್ಎ ಸಿಗಬೇಕು ಕಷ್ಟಕಾಲಕ್ಕೆ ಸ್ಪಂದಿಸಬೇಕು ಅಂತ ಎಂಎಲ್ಎಗಳನ್ನು ಆಯ್ಕೆ ಮಾಡಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳ್ತೀನಿ ಈಗ ಈಗ ನೀವು ಹೇಳಿದ್ರೆ ಚೆನ್ನಾಗಿ ಯಾರು ನಮ್ಮ ಕೈಗೆ ಸಿಗ್ತಾರೆ ಆ ಥರ ಎಂಎಲ್ಎ ಚೂಸ್ ಮಾಡಬೇಕು ಅಂತ ಸೊ ಹೆಂಗೆ ಡಿಸೈಡ್ ಮಾಡ್ತಾರೆ ಜನ ಎಲ್ಲರೂ ಕೂಡ ಎಲೆಕ್ಷನ್ ಟೈಮ್ನಲ್ಲಿ ಬರ್ತಾರೆ ಮನೆ ಬಾಗಿಲಿಗೆ ನಾವು ಒಳ್ಳೇದು ಮಾಡ್ತೀವಿ ಅಂತಾರೆ 5 ವರ್ಷಕ್ಕೆ ಸರ್ ಇವತ್ತು ಒಂದು ಎಮ್ ಎಲ್ ಎ ಇವತ್ತು ಸುಮಾರುಗಳಲ್ಲಿ ಟಿ ವಿಗಳಲ್ಲಿ ಪಾಪ್ಯುಲರ್ ಆಗಿರೋಂಥ ಎಮ್ ಎಲ್ ಎಗಳು ಇವತ್ತು ಸುಮಾರು ಅವರ ಕ್ಷೇತ್ರಗಳು ನಾನು ನೋಡಿರೋ ಮಟ್ಟಿಗೆ ಒಂದು 15 ರಿಂದ 20 ಜನ ಇದ್ದಾರೆ ಇನ್ನು ಉಳಿದಂಥ ಎಮ್ ಎಲ್ ಎಗಳು ಬೆಂಗಳೂರಲ್ಲಿ ಇದ್ದೀನಿ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ನಾನು ಪಾರ್ಟಿ ಮೀಟಿಂಗಲ್ಲಿ ಇದ್ದೀನಿ ಜನರ ಕಷ್ಟ ಕೇಳೋರು ಯಾರು ಲೀಡ್ರ್ಗಳಂತ ಇದ್ದಾರೆ ಲೀಡ್ರ್ಗಳು ಮನೆ ಬಾಕ್ಲಿ ಬರ್ತಾರ ಮನೆ ಬಾಕ್ಲಿ ಬರ್ತಾರ ಇವತ್ತು ನೀವು ಲೀಡ್ರ್ಗಳನ್ನು ಮಾತಾಡ್ಸೋಕೆ ಹೋಗಯ್ಯ ಅಲ್ಲಿ ಬರ್ತಾರೆ ಹೋಗ್ರಯ್ಯ ಇಲ್ಲಿ ಬರ್ತಾರೆ ಅಂತ ಈ ರೀತಿಯಾಗಿ ಉಡಾಪೆ ಉತ್ತರಗಳನ್ನು ಕೊಟ್ಟರೆ ಜನಸಾಮಾನ್ಯರು ಬದುಕಾಗ ಒಂದು ಕಷ್ಟ ಹೇಳ್ಕೊಳಕ್ಕೆ ನಮ್ಮ ಪ್ರತಿನಿಧಿಯಾಗಿ ಏನೋ ಒಂದು ಹೆಲ್ಪ್ ಮಾಡ್ತಾರಲ್ವಾ ಏನೋ ಒಂದು ಮಾಡ್ತಾರಲ್ವಾ ಅಂತ ಕೇಳಕ್ಕೆ ಹೋಗ್ತಾರೆ ಅವರ ಕೈಗೆ ಸಿಗಲ್ಲ ಲೀಡ್ರ್ಗಳಿಗೆ ಒಪ್ಪಿಸಿಬಿಟ್ಬಿಡ್ತಾರೆ ಅವರೆಲ್ಲ ಈ ಥರ ಆದರೆ ಏನು ಪ್ರಯೋಜನ ಇಲ್ಲ ಯಾರು ನಿಮ್ಮ ಕ್ಷೇತ್ರ ಯಾರು ನಿಮ್ಮ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ನಾವು ಇಲ್ಲಿ ಮುನಿರತ್ನ ಅವರು ಇದ್ದಾರೆ ಇಲ್ಲಿ ಸ್ಥಳೀಯವಾಗಿ ಒಂದು ಸ್ವಲ್ಪ ಎಲ್ಲ ಈ ಕಡೆ ಎಲ್ಲ ಒಂದು ಸ್ವಲ್ಪ ಎಲ್ಲ ಕಡೆ ನಮಗೇನು ಇಂಪಾರ್ಟೆಂಟ್ ಅಂತಂದರೆ ರೋಡ್ಗಳಾಗಿರ್ಬೋದು ಒಂದು ಪಾರ್ಕ್ ಇದಾಗಿರ್ಬೋದು ಬಡವರಿಗೆ ಒಂದು ಸ್ವಲ್ಪ ಈ ಕಡೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ನಾವು ಕಂಡ ಮಟ್ಟಿಗೆ ಒಂದು ಅಭಿವೃದ್ಧಿ ಕಾಣ್ತಾ ಇದೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳ್ಬೋದು ಕೈಗೆ ಸಿಗ್ತಾರ ಮುನಿರತ್ನ ಅವರು ಇಲ್ಲ ಅವರು ಕೂಡ ರೀಸನ್ ಕೊಡ್ತಾರೆ ಏನು ಹೇಳ್ತೀರಾ ನಿಮ್ಮ ಶಾಸಕರ ಬಗ್ಗೆ ನೀವು ಇಲ್ಲಿ ಮುನಿರತ್ನ ಅವರಿಗೆ ನಾವು ಕೈ ಸಿಕ್ಕ ನಾವು ಯಾವತ್ತೂ ಭೇಟಿ ಮಾಡಿಲ್ಲ ಸರ್ ಆದರೆ ನಾವು ಒಂದು ಸ್ವಲ್ಪ ವೀಕ್ಷಣೆಗಳನ್ನು ನೋಡಿದಾಗ ಇಲ್ಲಿ ಕೆಲಸ ಕಾರ್ಯಕ್ರಮಗಳು ಒಂದು ವಾರ್ಡ್ಗಳಲ್ಲಾಗಿರ್ಬೋದು ಒಂದು ಪಾರ್ಕ್ ಮಾಡೋದ್ರಲ್ಲಾಗಿರ್ಬೋದು ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಾಗಿರ್ಬೋದು ಮತ್ತೊಂದು ಈ ರೋಡ್ಗಳಾಗಿರ್ಬೋದು ಹಲವಾರು ಸ್ವಲ್ಪ ಕೆಲಸ ಕಾರ್ಯಕ್ರಮಗಳಲ್ಲಿ ಒಂದು ಸ್ವಲ್ಪ ತೊಳೆಸ್ಕೊಂಡಿದ್ದಾರೆ ಅಂತ ಜನ ಅಭಿಪ್ರಾಯ ಇದೆ ಈ ಸತಿ ಏನು ಒಂದು ಸ್ವಲ್ಪ ಬದಲಾವಣೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನಮ್ಮ ಡಿ ಕೆ ರವಿ ಅವರ ಪತ್ನಿಯವರು ಕುಸುಮಾ ಮೇಡಮ್ ಅವರು ಬಂದಿದ್ದಾರೆ ಕಳೆದ ಬಾರಿ ಏನು ಬೈ ಎಲೆಕ್ಷನಲ್ಲಿ ಸೋತಿದ್ದಾರೆ ಅವರು ಕೂಡ ಒಂದು ಸ್ವಲ್ಪ ಅಲೆ ಇದೆ ಅವ್ರ ಕಡೆಗೆ ಒಂದು ಹೆಣ್ಣುಮಗಳು ಅವ್ರು ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಅಲೆ ಇದೆ ಈ ಸತಿ ಆರ್ ಆರ್ ನಗರ ಕ್ಷೇತ್ರದವರು ಯಾಕಡೆ ಇನ್ನೂ 30 ದಿವಸ ಇದೆಯಲ್ವಾ ಯಾಕಡೆ ಚೇಂಜ್ ಆಗ್ತಾರೆ ಅಂತ ಗೊತ್ತಿಲ್ಲ ಒಟ್ಟಿಗೆ ಅವ್ರ ಮೇಲೆ ಒಲವು ಇದೆ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಒಂದು ದೃಷ್ಟಿಯಲ್ಲಿ ಓಡಾಡ್ತಾ ಇದ್ದಾರೆ ಜನಗಳ ಅಭಿಪ್ರಾಯ ಸರ್ ಜೆ ಡಿ ಎಸ್ ಇಂದ ಅಭ್ಯರ್ಥಿಯನ್ನು ಹಾಕಿದ್ರೆ ಓ ಸತಿ ಅಮೂಲ್ಯ ಅವ್ರ ಮಾವ ಅವರು ಜೈತೇಂದ್ರ ಅವರು ಕಳೆದ ಬಾರಿ ಮುನಿರತ್ನ ಅವರಿಗೆ ಭಾಳ ಫೈಟ್ ಕೊಟ್ಟಿದ್ರು ಅವರು ಅದೇ ಪಕ್ಷದಲ್ಲಿ ಇದ್ದು ಒಂದು ಸ್ವಲ್ಪ ಹೋರಾಡಿ ಇನ್ನೂ ಇದ್ದಿದ್ರೆ ಈ ಸತಿ ಫೈಟ್ ಕೊಡ್ಬೋದಿತ್ತು ಇಲ್ಲ ಗೆಲ್ಬೋದಿತ್ತು ಆದರೆ ಈಗ ಹೋಗಿ ಅವ್ರು ಬಿ ಜೆ ಪಿ ಸೇರ್ಕೊಂಡಿದ್ದಾರೆ ಆದರೆ ಇಲ್ಲಿ ಜೆ ಡಿ ಎಸ್ ಅವ್ರಿಗೆ ಅಷ್ಟೊಂದು ಫೈಟ್ ಇಲ್ಲ ಸರ್ ಒಂದು ಸ್ವಲ್ಪ ಇಲ್ಲ ಅದೇ ಅವ್ರು ಇದ್ದಿದ್ರೆ ಜೈತೇಂದ್ರ ಅವರು ಫೈಟ್ ಕೊಡ್ಬೋದಿತ್ತು ಕಳೆದ ಬಾರಿ ಈಗ ಆಮ್ ಆದ್ಮಿ ಪಾರ್ಟಿ ಕೂಡ ಎಂಟ್ರಿ ಕೊಟ್ಟಿದೆ ಕರ್ನಾಟಕಕ್ಕೆ ಸರ್ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇದೆ ಖುಷಿ ಇದೆ ಅವರು ಎರಡು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳು ನೋಡಿದರೆ ನಮ್ಮ ರಾಜ್ಯದಲ್ಲೂ ಕೂಡ ಆ ರೀತಿಯಾಗಿ ಆಗಬೇಕು ನಮಗೇನು ಅವ್ರು ಇಂಪಾರ್ಟೆನ್ಸ್ ಏನೇನು ಕೊಟ್ಟಿದ್ದಾರೆ ಜನಗಳಿಗೆ ಸ್ಕೂಲು ಮತ್ತು ರೇಷನ್ ಆಗಿರ್ಬೋದು ನಿಮ್ಮ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಆ ರೀತಿಯಾಗಿ ಬರಬೇಕು ಅಂತ ಹೇಳಿ ನಮಗೂ ಆಸೆ ಇದೆ ಆದರೆ ಕರ್ನಾಟಕದಲ್ಲಿ ಅವರು ಇನ್ನೂ ಕೂಡ ಅಷ್ಟೊಂದು ಕ್ಲಿಕ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ನಾಯಕರ ಪಕ್ಷಕ್ಕೆ ಹೋಗಿ ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು ಅವ್ರು ಈಗ ಸ್ಥಳೀಯವಾಗಿ ಏನೋ ಒಂದು ಸ್ವಲ್ಪ ಅಷ್ಟು ಕಷ್ಟ ಸರ್ ಒಂದು ಸ್ವಲ್ಪ ಅಲ್ಲ ಅವ್ರು ಹೇಳ್ತಾವ್ರೆ ಸರ್ ಪಂಜಾಬಲ್ಲಿ ಮ್ಯಾಜಿಕ್ ಮಾಡಿದ್ವಿ ಡೆಲ್ಲಿಯಲ್ಲಿ ಮ್ಯಾಜಿಕ್ ಮಾಡಿದ್ವಿ ಇಲ್ಲಿ ಮ್ಯಾಜಿಕ್ ಮಾಡ್ತೀವಿ ಕರ್ನಾಟಕದಲ್ಲಿ ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಸರ್ ಈಗ ಡೆಲ್ಲಿ ಅಲ್ಲಿಗೆ ಒಂದು ಚಿಕ್ಕ ರಾಜ್ಯ ಆ ರಾಜ್ಯಕ್ಕೆ ಸೀಮಿತ ಆಗಿರೋದು ಒಂದು ಸ್ವಲ್ಪ ಅಲ್ಲಿ ಏನು ಸೌಕರ್ಯಗಳು ಬೇಕು ಒದಗಿಸ್ತಾ ಇದ್ದಾರೆ ಇದು ಕರ್ನಾಟಕ ಬಹು ದೊಡ್ಡದಾದ ಜನಸಂಖ್ಯೆ ಇದೆ ಇದನ್ನು ಸಿಂಗಾಪುರ್ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಜನಗಳು ನಮ್ಮ ರಾಜಕಾರಣಿಗಳು ಹೇಳ್ತಾರೆ ಯಾವುದೇ ಭಾಗದಲ್ಲೂ ಕೂಡ ಸಿಂಗಾಪುರ್ ಮಾಡೋಕ್ಕಾಗಲ್ಲ ಸಿಂಗಾಪುರ್ ಥರ ಡ್ರೈನೇಜ್ ಸಿಸ್ಟಮ್ ಇಲ್ಲಿ ತರೋಕ್ಕಾಗಲ್ಲ ಇಲ್ಲಿ ಹೆಂಗೆ ಬೇಕು ಹಂಗೆ ಲೇಔಟ್ಗಳನ್ನು ಮಾಡಿ ಡ್ರೈನೇಜನ್ನು ಎಲ್ಲೆಲ್ಲ ಕೊಟ್ಟು ಈ ರೀತಿ ಈಗ ಮತ್ತೆ 15 ರೋಡನ್ನು ಬಗೆದು ಬಗೆದು ಹಾಳು ಮಾಡ್ತಾ ಇದ್ದಾರೆ ಸಿಂಗಾಪುರ್ ಎಲ್ಲಿ ಮಾಡ್ತಾರೆ ಸರ್ ಗಾರ್ಡನ್ ಸಿಟಿ ಅಂತ ಮಾಡಿದರು
ಗಾರ್ಡನ್ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಮಾಡ್ತೀನಿ ಎಸ್ಟಂ ಕೃಷ್ಣ ಕಾಲದಲ್ಲಿ ಅಂತ ಹೇಳಿದ್ರು. ಬೆಂಗಳೂರು ಗಾರ್ಡನ್ ಸಿಟಿ ಎಲ್ಲ ಆಗ್ತದೆ, ಇರೋ ಮರಗಳೆಲ್ಲ ಕಿತ್ತಾಕಿ ಮೆಟ್ರೋಗಳು ಮಾಡ್ತಾ ಇದ್ದೀರಾ. ಬೆಂಗಳೂರಲ್ಲಿ ನಾಳೆ ದಿವಸ ನಾನು ನಿಮ್ಮ ಮುಖಾಂತರ ಹೇಳೋದು ಏನಂತ ಅಂದರೆ, ಒಂದು ಸ್ವಲ್ಪ ಗಾಳಿನೂ ಸಿಗಲ್ಲ, ಈ ಬಿಸಿಲಿದೆ, ಮುಂದಿನ ದಿನಗಳಲ್ಲಿ ಮರಗಳೆಲ್ಲ ಕಿಡಿವೆ ಹಾಕಿರಿ, ಗಾರ್ಡನ್ ಸಿಟಿ ಇಲ್ಲ, ಏನೂ ಇಲ್ಲ, ಇದೊಂಥರ ಒಂಥರ ಬಿಸಿಲಿಗೆ ಜನರು ಇದಾಗಬೇಕಾಗ್ತದೆ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಇನ್ನು ನಿಮ್ಮ ಕ್ಷೇತ್ರದಲ್ಲಿ ಹೇಳಿದ್ರಿ, ಈಗ ಮುನಿರತ್ನಂ ಅವ್ರಿಗೆ ಮತ್ತೆ ಕುಸುಮಾ ಅವ್ರಿಗೆ ಫೈಟ್ ಆ ಇಲ್ಲಿ, ಅಥವಾ ಬೇರೆ ಯಾರಿಗಾದ್ರೂ ಫೈಟ್ ಇದೆಯಾ, ಯಾವ ಯಾವ ಪಕ್ಷಕ್ಕೆ ಫೈಟ್ ನಿಮ್ಮ ಕ್ಷೇತ್ರ? ಹಾಂ ಸರ್, ಈ ನಾನು ಕಂಡಿರೋ ಮಟ್ಟಿಗೆ ಹೇಳ್ತಾ ಇರೋದು ಏನಪ್ಪ ಅಂದರೆ, ಇಲ್ಲಿ ಕುಸುಮಾ ಅವ್ರಿಗೆ ಮತ್ತು ಮುನಿರತ್ನಂ ಅವ್ರಿಗೆ ಫೈಟ್ ಇದೆ. ಕಾಂಗ್ರೆಸ್ ಅದೇ ಕಾಂಗ್ರೆಸ್ಸು ಬಿಜೆಪಿ ಮತ್ತು ದಳದಲ್ಲಿ ಅವ್ರು ಹೇಳಿದ್ನಲ್ಲ, ಅವರು ಹೋಗ್ದೆ ಹೋದ್ರೆ ಫೈಟ್ ಕೊಡ್ಬೋದಿತ್ತು. ನಮ್ಮ ಇವೊಬ್ಬರು ಕಾರ್ಪೊರೇಟರ್ ನಿಂತ್ಕೊಂಡು ಅವರು ವಸತಿ ಬೈ ಎಲೆಕ್ಷನಲ್ಲಿ ಅವರು ಕೂಡ ಕೆಲವೊಂದು ಬೆಳವಣಿಗೆ ಮತಗಳನ್ನು ತಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪೈಟ್ ತಗೊಂಡಿದ್ರೆ ಅವರು ಕೂಡ ಜಯಚಂದ್ರ ಅವರು ಇದ್ದರೆ ಜೆ ಡಿ ಎಸ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಪೈಟ್ ಕೊಡ್ಬೋದಿತ್ತು ಅನ್ನೋದನ್ನ ನಾನು ಹೇಳ್ತೀನಿ. ಇನ್ನು ರಾಜ್ಯದ ವಿಷಯ ಮಾತಾಡೋದಾದ್ರೆ, ಮುಖ್ಯಮಂತ್ರಿ ರೇಸ್ನಲ್ಲಿ ಸಿ ಎಂ ರೇಸ್ನಲ್ಲಿ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇ, ಜೆ ಡಿ ಎಸ್ನಿಂದ ಕುಮಾರಣ್ಣ ಅವರೇ, ಇನ್ನು ಬಿ ಜೆ ಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ ಮುಂದೆ ಯಾರೋ ಗೊತ್ತಿಲ್ಲ. ಯಾರು ಸಿ ಎಂ ಆದರೆ ಆಟೋ ಡ್ರೈವರ್ಗಳಿಗಾಗಿರ್ಬೋದು, ಬಡವರಿಗಾಗಿರ್ಬೋದು ಒಳ್ಳೇದಾಗುತ್ತೆ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಸರ್, ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ, ನಮ್ಮ ರಾಜ್ಯದಲ್ಲಿ ರೈತರಿಗೆ ಆದ್ಯತೆ ಕೊಡಬೇಕು ಸರ್. ರೈತರಿಗೆ ಮೇಯ್ನು ಅವರು ಬೆಳೆದಂಥ ಅನ್ನಕ್ಕೆ ನಾವು ತಿಂತಾ ಇರೋದು ಬೆಂಗಳೂರಲ್ಲಿ ಕುತ್ಕೊಂಡು, ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಕ್ಕಂಥ ಕೆಲಸವನ್ನು ಯಾವುದೇ ಸರ್ಕಾರ ಬರಲಿ ಅವರು ಬೆಳೆದಂಥ ಬೆಳೆಗಳಿಗೆ ಇಂಪಾರ್ಟೆಂಟ್ ಕೊಡಬೇಕು. ಮತ್ತು ರೈತರ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು. ಇವತ್ತು ಎಷ್ಟೋ ಜನ ರೈತರು ಕಂಗಾಲಾಗ್ತಾ ಇದ್ದಾರೆ, ಬೆಳೆದಂಥ ಬೆಳೆಗಳಿಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ, ಹಾಕಿರೋ ಬಂಡವಾಳನು ಬರ್ತಾ ಇಲ್ಲ ಅಂತೇಳಿ ಬೆಂಗಳೂರು ಕಡೆ ವಲಸೆ ಬರ್ತಾ ಇದ್ದಾರೆ. ಇದನ್ನು ಮಾಡೋಕ್ಕೋಗ್ಬೇಡಿ, ರಾಜ್ಯ ಸರ್ಕಾರ ರೈತರುಗಳಿಗೆ ಅಲ್ಲೇ ಅವರವ್ರ ಊರುಗಳಲ್ಲಾಗಿರ್ಬೋದು ಒಂದು ಕೆಲಸ ದೃಷ್ಟಿಯಲ್ಲಿ ಮಾಡಿಕೊಟ್ಟು ಉದ್ಯೋಗ ಸೃಷ್ಟಿ ಮಾಡಿ ಅವರಿಗೆ ಒಂದು ಕೃಷಿ ಇಲಾಖೆಯಲ್ಲಾಗಿರ್ಬೋದು ಹಲವಾರು ಎಲ್ಲ ಕಡೆಯಿಂದ ಸೌಲಭ್ಯ ಕೊಟ್ಟು ಹಳ್ಳಿ ಹುಡುಗರನ್ನು ಹಳ್ಳಿಯಲ್ಲೇ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನಾನು ಈ ಮುಖಾಂತರ, ನಾನು ಒಬ್ಬ ಹಳ್ಳಿಯವನಾಗಿ ಈ ಮುಖಾಂತರ ಹೇಳ್ತಿದ್ದೇನೆ. ಅದೇ ಯಾರು ಸಿ ಎಂ ಆಗಬೇಕು ಅಂತ ಹೇಳಿ? ಸರ್, ಯಾರು ಸಿ ಎಂ ಆಗಬೇಕು ಅಂತ ಅಂದರೆ ನಮಗೆ ಕುಮಾರಣ್ಣ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಭಾಳ ಇಷ್ಟ ಇದೆ. ಯಾಕೆ ಅಂದರೆ, ಅವರು ರೈತರ ಬಗ್ಗೆ ಹಲವಾರು ಕಾಳಜಿಗಳನ್ನು ತೋರಿಸಿದಾಗ ನಮಗೂ ಕೂಡ ಖುಷಿ ಆಗ್ತದೆ. ಮತ್ತು ಈಗ ಪಂಚರತ್ನ ಯೋಜನೆಗಳಂತ ಮಾಡ್ತಾ ಇದ್ದಾರೆ, ಅದೇನಾದರೂ ಕರ್ನಾಟಕದಲ್ಲಿ ಪಂಚರತ್ನಗಳು ಏನಾದ್ರು ಶುರು ಆದರೆ ಈ ಗೌರ್ಮೆಂಟ್ ಸ್ಕೂಲೆಲ್ಲ ಮುಚ್ಚಾಕ್ತಾರೆ, ಮತ್ತು ಬಡವ್ರ ಮಕ್ಕಳು ಓದೋಕ್ಕೆ ಅನುಕೂಲ ಆಗ್ತದೆ. ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು, ನಾನು ಈ ಮುಖಾಂತರ ಹೇಳೋದೇನಪ್ಪ ಅಂತಂದರೆ, ಇವತ್ತು ತಾಲೂಕಿಂದ ಆಗಿರ್ಬೋದು, ಗ್ರಾಮ ಪಂಚಾಯತಿಯಿಂದ ಆಗಿರ್ಬೋದು, ಒಂದು ಗ್ರಾಮ ಪಂಚಾಯತಿಯಲ್ಲಿ 20 ಉಳ್ಳ ಬೆಡ್ಗಳನ್ನು ಹಾಸ್ಪಿಟಲ್ಗಳನ್ನು ಮಲ್ಟಿ ಸ್ಪೆಷಾಲಿಟಿ ಇದು ಮಾಡಬೇಕು, ಒಂದೊಂದು ತಾಲೂಕುಗಳಲ್ಲಿ ಹಾಸ್ಪಿಟಲ್ಗಳನ್ನು ಅನುಕೂಲ ಮಾಡಬೇಕು. ಆಮೇಲೆ ಕುಮಾರಣ್ಣ ಅವ್ರು ಏನೇನು ಕನ್ಸಿಟ್ಟಿದ್ದಾರೆ, ಆ ಒಂದು ಕಾನ್ಸೆಪ್ಟು ನಮಗೆ ಭಾಳ ಇಷ್ಟ ಆಗಿದೆ. ನಮ್ಮ ಪ್ರಕಾರ ಮುಖ್ಯಮಂತ್ರಿ ಕುಮಾರಣ್ಣ ಅವರು ಆಗಬೇಕು ಅಂತ ಇಷ್ಟ. ಆಮೇಲೆ ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕೋಲಾರದಿಂದ ಈಗ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಬೇಕಂದ್ರೆ ಹಲವಾರು ಭಾಗ್ಯಗಳನ್ನು ಕೊಟ್ಟರು, ಆ ಭಾಗ್ಯಗಳು ಅವರು 5 ವರ್ಷಕ್ಕಿದ್ದಾಗ ಮಾತ್ರ ಸೀಮಿತ ಆಗಿದೆ ಮಾತ್ರ, ಇನ್ನು ಮತ್ತೆ ಮುಂದೆ ಮೂವ್ ಆಗಿಲ್ಲ. ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದರು, ಇಂದಿರಾ ಕ್ಯಾಂಟೀನಲ್ಲಿ ಸರ್ ಬಡವ್ರ ಬಗ್ಗರು ಊಟ ಮಾಡಲಿ ಅಂತೇಳಿ, ನಮ್ಮಂಥ ಆಟೋ ಡ್ರೈವರ್ಗೆ ಊಟ ಮಾಡಲಿ ಅಂತೇಳಿ ಮಾಡಿದ್ರಲ್ವಾ ಸರ್. ಅವರೇ ಸಿದ್ದರಾಮಯ್ಯನವ್ರನ್ನೇ ಬಂದು ಇಲ್ಲ ಕಾಂಗ್ರೆಸ್ ಅವರಾಗಿರ್ಬೋದು ಹಲವಾರು ಜನಗಳನ್ನ ಪ್ರತಿನಿಧಿಗಳು ಹೋಗ್ಬಿಟ್ಟು ಇಂದಿರಾ ಕ್ಯಾಂಟೀನಲ್ಲಿ ಡೈಲಿ ತಿನ್ಬೇಕು ಸರ್, ಡೈಲಿ ತಿನ್ಬೇಕು ಜನಪ್ರತಿನಿಧಿಗಳು, ಡೈಲಿ ಟಿಫನ್ ಮಾಡ್ಬೇಕು ಸರ್ ಅಲ್ಲಿ. ಈಗ ನಮಗೆ ಗುಣಮಟ್ಟವಾದಂಥ ಒಂದು ಆಹಾರವನ್ನು ಕೊಟ್ಟದಾದರೆ, ಈಗ ನಾವು ಹೋಟ್ಲಲ್ಲಿ ಹೋಗಿ 50-100 ರೂಪಾಯಿ ತಿಂತೀವಿ, ಅಲ್ಲಿ ಟೇಸ್ಟ್ ಈ ಇಂದಿರಾ ಕ್ಯಾಂಟೀನಲ್ಲಿ ಯಾಕೆ ಬರಲ್ಲ? ನಾವು ಇಂದಿರಾ ಕ್ಯಾಂಟೀನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ತೋರಿಸ್ತಾ ಇಲ್ಲ, ಇಂದಿರಾ ಕ್ಯಾಂಟೀನ್ ಬಡವ್ರ ಬಗ್ಗೆ ಅನುಕೂಲ ಆಗಲಿ ಅಂತ. ಬಡವರೇ ಯಾಕೆ ತಿನ್ನಬೇಕು? ನೀವು ತಿನ್ನ ಆಹಾರ ಸಿದ್ದರಾಮಯ್ಯನ ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಇಡ್ಲಿ ವಡೆ ಆಗಿರ್ಬೋದು, ಅವ್ರ ಮೇಲೆ ತಿಂಡಿ ಆಗಿರ್ಬೋದು, ಅದನ್ನೇ ತಂದುಬಿಟ್ಟು ಇಂದಿರಾ ಕ್ಯಾಂಟೀನಲ್ಲಿ ಮಾಡಿಸಿ, ಯಾಕೆ ಮಾಡಲ್ಲ? ಗುಣಮಟ್ಟ ಆದಂತಹ ಒಂದು ತಿಂಡಿಗಳನ್ನು ಇಂದಿರಾ ಕ್ಯಾಂಟೀನಲ್ಲಿ ಯಾಕೆ ಮಾಡ್ತಾ ಇಲ್ಲ? ಅದು ಫೇಲ್ಯೂರ್ ಆಗೋಕ್ಕೆ ಕಾರಣ, ಇಂದಿರಾ ಕ್ಯಾಂಟೀನಲ್ಲಿ ಸರಿಯಾಗಿ ಆಹಾರವನ್ನು ಮಾಡ್ತಾ ಇಲ್ಲ, ಕ್ವಾಲಿಟಿ ಐಟಮ್ ಮಾಡ್ತಾ ಇಲ್ಲ. ಅದಕ್ಕೊಂದು ಜನರು ಎಲ್ಲರೂ ಕೂಡ ಬೇಸತ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ ಮಾಡಿದರೆ ಮುಚ್ಚಕ್ಕೆ ಹೋಗ್ಬಿಡಿ, ನಿಮ್ಮನೇಲಿ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ಯಾರಿದ್ದೀರಲ್ಲ, ನಿಮ್ಮನೇಲಿ ಮಾಡ್ತಕ್ಕಂಥ ಐಟಮ್ಗಳನ್ನು ಇಂದಿರಾ ಕ್ಯಾಂಟೀನಲ್ಲಿ ಮಾಡಿಸಿ, ಜನಗಳು ಎಲ್ಲರೂ ಬಂದು ಊಟ ಮಾಡ್ತಾರೆ, ಒಳ್ಳೆ ಆರೈಸ್ತಾರೆ ಅನ್ನೋದನ್ನು ಈ ಮುಖಾಂತರ ಹೇಳ್ತೀನಿ.